ಮೋದಿ ಕಾಂಗ್ರೆಸ್ ಬಗ್ಗೆ ಮೋದಿಯವರು ಜನತಾದಳದ ಬಗ್ಗೆ ಮಾತಾಡಿಲ್ಲ. ಮೈಸೂರಿಂದ ಅಲ್ಲಿವರೆಗೂ ಸುಮಾರು ಒಂದು 10-15 ಜನ ಶಾಸಕರಿದ್ದಾರೆ. ರಾಮನಗರದಿಂದ ಅಲ್ಲಿವರೆಗೂ ಜಿಲ್ಲೆಯಲ್ಲಿ ಅವರು ಜನತಾದಳ ಸುದ್ದಿ ಏನು ಮಾತಾಡಲಿಲ್ಲ. ಕಾರಣ ನನಗೆ ಗೊತ್ತಿಲ್ಲ. ಅವ್ರು ಬರೀ ಕಾಂಗ್ರೆಸ್ ಮಾತ್ರ ಅಂದರೆ ಅವ್ರಿಗೇನು ಭಯ ಅಂದರೆ ಕಾಂಗ್ರೆಸ್ ಮಾತ್ರ ಅವ್ರಿಗೆ ಥ್ರೆಟ್ಟು, ಕಾಂಗ್ರೆಸ್ ಮಾತ್ರ ಅವ್ರಿಗೆ ಥ್ರೆಟ್ಟು ಎದುರಾಳಿ. ಅದಕ್ಕೋಸ್ಕರ ಕಾಂಗ್ರೆಸ್ಸು ಕಾಂಗ್ರೆಸ್ ನಾಯಕರ ಬಗ್ಗೆ ಮಾತಾಡಿದ್ದಾರೆ. ಇದಕ್ಕೆ ನಾನು ರಾಜ್ಯದ ಜನತೆಗೆ ಮನವಿ ಮಾಡ್ಕೊಳ್ತಿದ್ದೇನೆ. ಈ ಭ್ರಷ್ಟ ಸರ್ಕಾರವನ್ನು, ಈ ಭ್ರಷ್ಟ ಬಿ ಜೆ ಪಿನ, ಈ ರಾಜ್ಯದಲ್ಲಿ 40% ಕಮಿಷನ್ ಸರ್ಕಾರನ ಕಿತ್ತೊಗೆದು ಒಂದು ಶುದ್ಧವಾದಂಥ ಆಡಳಿತವನ್ನು ಕೊಡಬೇಕು. ಅದಕ್ಕೆ ಅವರ ಬಿ ಜೆ ಪಿಯವರ ಎದುರಾಳಿ ಯಾರು ಅನ್ನೋದನ್ನು ಈಗಾಗಲೇ ಪ್ರಧಾನಮಂತ್ರಿಗಳೇ ತೀರ್ಮಾನ ಮಾಡಿದ್ದಾರೆ. ಸೊ ಆ ಭ್ರಷ್ಟ ಬಿ ಜೆ ಪಿ ಸರ್ಕಾರನ ತೆಗಿಲಿಕ್ಕೆ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಿ ಅಂತ ನಿಮ್ಮ ಮುಖಾಂತರ ಕೂಡ ಮನವಿ ಮಾಡ್ತೀನಿ. ನಾನೇನು ಮಾತು, ನಾನೇನು ಬಿ ಟಿ ಎಮ್ ಅಂತ ಹೇಳೋದಿಲ್ಲ, ಎ ಟಿ ಎಮ್ ಅಂತ ಹೇಳೋದಿಲ್ಲ. ಅವರೊಬ್ಬ ಬಂದವರು ರಾಜಕಾರಣದಲ್ಲಿ ಈಗ 7 ಜನ ಶಾಸಕರು ಅಲ್ಲಿದ್ದಾರೆ, 3 ಜನ ರಾಮನಗರದಲ್ಲಿದ್ದಾರೆ, ಮೈಸೂರಲ್ಲಿ 4-5 ಜನ ಇದ್ದಾರೆ. ಏನೂ ಅವ್ರ ಬಗ್ಗೆ ಮಾತಾಡಲಿಲ್ಲ ಅಂತಂದ್ರೆ ಬರೀ ಕಾಂಗ್ರೆಸ್ ಬಗ್ಗೆನೇ ಮಾತಾಡ್ತಾರೆ. ಭಯ ಯಾರ ಮೇಲಿದೆ? ಕಾಂಗ್ರೆಸ್ ಮೇಲೆ ಮಾತ್ರ ಭಯ ಇದೆ ಅಷ್ಟೇ.